ಮೊದಲಿಗೆ ಹೊಸ ವರ್ಷದ ಎಲ್ಲರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ 19ನೇ ವರ್ಷದ ಅರೆಬೆಳೆ ಮೇಳ ಇವತ್ತಿನ ದಿನ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ದೇವೇಗೌಡರಾಚಾರ್ಯರು ಮತ್ತು ಹರಿಶಂಕರ್ ಅವರು ಮತ್ತು ಆರ್ ವಿ ದೇವರಾಜ್ ಅವರು ಶರವಣ ಅವರು ಮತ್ತು ನಮ್ಮ ಮೇಯರು ಮೇಯರ್ ಅವರು ಎಲ್ಲರೂ ಬಂದು ಉದ್ಘಾಟನೆ ಮಾಡಿದ್ದಾರೆ. ಇವತ್ತಿನ ದಿನ ತುಂಬ ಚೆನ್ನಾಗಿಯೇ ಚಾಲನೆ ಆಗಿದೆ ಅಂತಲೇ ನಮಗೆ ತುಂಬ ಸಂತೋಷ ಆಗ್ತಿದೆ. ಯಾಕೆಂದರೆ ಈ ವರ್ಷ ಪ್ರತಿ ಬೆಳೆಗೂ ಜಾಸ್ತಿ ಹೇರಳವಾಗಿ ಬಂದಿದೆ, ಬೆಳೆಗೂ ಜಾಸ್ತಿ ಬಂದಿದೆ, ಗ್ರಾಹಕರಿಗೂ ಕಡಿಮೆ ಬೆಲೆಗೆ ಕೊಡ್ಬೋದು. ಹಾಗೆಯೇ ರೈತರು ತುಂಬ ಕಷ್ಟಪಟ್ಟು ಬೆಳೆ ಬೆಳೆದಿದ್ದಾರೆ, ಅವ್ರಿಗೂ ಸಂತೋಷ ಆಗೋ ರೀತಿಯೇ ಅವ್ರ ಕೈ ಹಣ ಸೇರುತ್ತೆ ಅನ್ನೋದು ನಮಗೆ ಸಂತೋಷವಾದ ವಿಷಯ. ಮತ್ತು ಐಸ್ ಕ್ರೀಮ್ ಅಂತ ಪರಿಚಯ ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ಮೈಸೂರು ಪಾಕು ಮತ್ತು ಚಂದ್ರಕಲ್ಲ ಅಂತ ಅದನ್ನು ಇಟ್ಟಿಗೆ ಬೆಳೆನೇ ಕೊಡ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಹಾಗಿದ್ರೆ ಈ ಇಷ್ಟು ವರ್ಷ 19 ವರ್ಷಗಳಿಂದ ಏನೇನು ಮಾಡ್ತಾ ಇದ್ದೀವಿ? ಮಸಾಲೆ, ಬೆಳ್ಳವಡೆ, ಉಸಿ, ಪಾಯಸ, ನಿಪ್ಪಟ್ಟು, ಕೋಡುಬಳೆ ಇಂಥದ್ದು ಎಲ್ಲ ಪದಾರ್ಥಗಳು ನಾವು ಬಿಸಿ ಬಿಸಿಯಾಗಿದೆ ಅವತ್ತಿನ ದಿನ ಅವತ್ತಿಂದ ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಈಗ ನಾವು ಆನ್ಲೈನಲ್ಲೂ ಚಾಲನೆ ಕೊಟ್ಟಿದ್ದೀವಿ. ಯಾಕೆಂದರೆ ಈಗ ತುಂಬ ದೂರದಿಂದ ನಮ್ಮ ಅಂಗಡಿಗೆ ಭೇಟಿ ಕೊಟ್ಟು ಹೋಗ್ಬೇಕು ಅಂದ್ರೆ ಸಂಚಾರಿ ದಟ್ಟಣೆ ಇರೋದ್ರಿಂದ 2 ಅವರ್ ಬಂದು ಹೋಗೋದಕ್ಕೆ ಆಗೋಗುತ್ತೆ. ವೈಟ್ ಪೀಟ್ ಇರ್ಬೋದು, ಕೋರ್ಮಂಗ್ಲ ಇರ್ಬೋದು, ಎಲ್ಲರಿಗೂ ಅನುಕೂಲ ಆಗಲಿ. ಬಂದು ಹೋಗೋ ಟೈಮಲ್ಲಿಂದ ಅವರು ಎಲ್ಲ ರೀತಿ ಅನುಕೂಲ ಪಡೀಲಿ ಅಂತ ಅನ್ನೋ ಉದ್ದೇಶದಿಂದ ನಾವು ಆನ್ಲೈನ್ ಅನ್ನು 8ನೇ ತಾರೀಕುವರೆಗೂ ವಿವಿಪುರಮಲ್ಲಿ, ನಾಳೆಯಿಂದ ನಮ್ಮ ಅದಮ್ಯ ಚೇತನ ಕಡೆಯಿಂದ ನ್ಯಾಷನಲ್ ಕಾಲೇಜಲ್ಲಿ ಅವ್ರ ಜೊತೆ ಅವರೇ ಬೆಳೆ ಬೆಳೆ 3 ದಿನ ಇರುತ್ತೆ. ನಾಳೆ ನಾಡಿದ್ದು ಮತ್ತು 3 ದಿನಗಳ ಕಾಲ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲೂ ಅವರೇ ಬೆಳೆ ಬೆಳೆ ಸ್ಟಾರ್ಟ್ ಆಗುತ್ತೆ. ಮಾಡಿದ್ದಾರೆ ವ್ಯಾಪಾರ ಇರ್ಬೋದು, ಜೊತೆಗೆ ಈ ಗ್ರಾಮಾಂತರ ರೈತರು ಎಚ್ಚರಿಸ್ತಾರೆ. ರೈತರು ಬೆಳೆಗಾಕ ಅವರೆಲ್ಲ ಚಿಂತಿಸಿ ಮಾಡಿ ಇಷ್ಟು ಮಟ್ಟಿಗೆ ಇಡೀ ಬೆಂಗಳೂರಿನಲ್ಲಿ ಮೊದಲು ಈ ಬೆಂಗಳೂರಿನಲ್ಲಿ ಇಲ್ಲ ಸರ್ಕಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ, ಸಜ್ಜನ ಸರ್ಕಲ್ಲಿ ಸಜ್ಜನ ಸರ್ಕಲ್ಲ ಮಾಡ್ತಾ ಇದ್ದಾರೆ. ಈಗಿನಿಂದ ಎಲ್ಲ ಮೂರ್ನಾಲ್ಕು ಕಡೆ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಅವರೇ ಬೆಳೆ ಒಳ್ಳೆ ಅವರೇ ಬೆಳೆ ಒಳ್ಳೆ ಏನೇನು ಮಾಡ್ಬೋದು ತಿಂಡಿಗಳನ್ನ ಪಕ್ಷಿಭೋಜಿಗಳನ್ನ ಹೆಂಗೆ ಹೇಳ್ತಾರೆ ಪಕ್ಷಿಭೋಜಿಗಳನ್ನ ಆ ಥರ ತಿಂಡಿಗಳನ್ನು ಜನಗಳು ಇವತ್ತು ನಾನು ತಿನ್ನಬೇಕು ಅಂತ ಆಸೆ ಪಡ್ತಾರೆ. ಅಂಥದ್ರಲ್ಲಿ ಅವರೇ ಮೇಳ ಗೀತನ ಮಾಡ್ತಾರೆ. ಅದನ್ನೇ ಇದೊಂದು ಜಾತ್ರೆ, ಅವರೇ ಮೇಳ ಜಾತ್ರೆ ಅಂತ ಹೇಳ್ತೀನಿ. ಅಂತಂದ್ರೆ ವರ್ಲ್ಡ್ ಫೇಮಸ್ ಅಂತ ಹೇಳ್ಬೋದು. ಬ್ಯಾಂಗ್ಳೂರಿನಲ್ಲಿ ಫಸ್ಟ್ ವೆರೈಟಿ ತಿಂಡಿಗಳಲ್ಲಿ ತುಂಬಾ ಫೇಮಸ್ ಅಂತಂದ್ರೆ ಸಜ್ಜನ್ರಾಸವಿ ಕಾಂಡಿಮೆಂಟ್ಸ್. ಇಲ್ಲಿ ಅವರೇಕಾಯಿ ಮೇಳ ಅಂದ್ರೆ ಅವರೇಕಾಳಲ್ಲಿ ಖಾರ ತಿಂಡಿಗಳು ಮತ್ತು ಸಿಹಿ ತಿಂಡಿಗಳು ಯಾರು ತಿಂದಿರಲ್ಲ ನೀವು, ಇಲ್ಲಿ ಬಂದರೆ ಗೊತ್ತಾಗುತ್ತೆ. ವಾಸವಿ ಕಾಂಡಿಮೆಂಟ್ಸ್ಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಭಾಳ ಜನ ಬರ್ತಾನೆ ಇರ್ತಾರೆ. ನಾನು ಭಾಳಷ್ಟು ವರ್ಷದಿಂದ ಟ್ರೈ ಮಾಡಿದ್ದೆ ಬರಲಿಕ್ಕೆ, ಹೈಜೆನಿಕ್ ಆಗಿದೆ. ಇಲ್ಲಿ ಒಳಗೆ ಬರೋಕ್ಕೆ ಕಾಲಿಡಕ್ಕೆ ಜಾಗ ಇರಲಿಲ್ಲ, ಆದರೆ ಇವತ್ತು ಭಾಗ್ಯ ಅವರೇಕಾಳು ಮೇಳ ಇದೆ ಅಂತ ಗೊತ್ತಿಲ್ಲ. ಇವರು ಅಂಗಡಿಗೆ ಯಾವಾಗಲೂ ನಾವು ಬರ್ತೀವಿ ಶಿಕಾಗೋಯಿಂದ ಬಂದಾಗಲೆಲ್ಲ ಅವರೇಕಾಳು ತೊಗೊಳೋದು ಅಟ್ ಲೀಸ್ಟ್ 1 ಇಯರ್ ಫ್ರೀಸರ್ ಹಾಕ್ತಿರ್ತೀವಿ ನಾವು. ತುಂಬ ಚೆನ್ನಾಗಿದೆ. ಸೊ ವಿಶ್ ಎವ್ರಿಬಡಿ ಹ್ಯಾಪಿ ನ್ಯೂ ಇಯರ್. ಎಷ್ಟು ವರ್ಷ ಬರ್ತಾ ಇದೆ? ನಾವು 43 ವರ್ಷ ಆಯಿತು ಅಮೆರಿಕಾ ಹೋಗಿ. ಸಾವಿರದಿಂದ ಬರ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಬರ್ತಾನೆ. ಪ್ರತಿ ವರ್ಷ ಅವರೇಕಾಯಿ ತಗೊಂಡು ಹೋಗ್ತೀವಿ. ನೀವು ಒಂದು ವರ್ಷ ಇಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ US ಅಲ್ಲಿ, ಸೊ ದೇ ವಿಲ್ ನಾಟ್ ಬಿ ಗೆಟ್ ಸ್ಪಾಯ್ಲ್ಡ್. ನಾವು ಫ್ರೀಜರ್ ಹಾಕ್ಬಿಡೋದು. ಈ ವರ್ಷ ನಾನು ಗೊತ್ತಿರಲಿಲ್ಲ ನಮ್ಗೆ ಇದು ನಡೀತಾ ಇದೆ ಅಂತ. ಸೊ ನಾನು ನೋಡೇ ಇರಲಿಲ್ಲ.
ಉಪಯೋಗಿಸ್ಕೋಬೇಕು. ಆಮೇಲೆ ಅಮೆರಿಕದಲ್ಲಿ ಅವರೇಕಾಳು ಎಲ್ಲ ಉಪಯೋಗಿಸ್ತಾರ? ಉಪಯೋಗಿಸ್ತಾರೆ, ಯಾಕಂದ್ರೆ ಅವರೇಕಾಳು ನಮ್ಗೆ ಇವಾಗ ಫ್ರೋಜನ್ ಬರ್ತಾ ಇದೆ, ಫ್ರೀಜರ್ ನಲ್ಲಿ ತೆಗೆದ್ಬಿಟ್ಟು ಅವರೇಕಾಳು ಮಾಡಿ, ಮುಂಚೆ ಕ್ಯಾನ್ ಅಲ್ಲಿ ಬರ್ತಾ ಇತ್ತು, ಬಟ್ ಇವಾಗ ಒಣಗಿರೋದು ಪ್ಲಸ್ ಫ್ರೋಜನ್. ವೆದರ್ ಇಟ್ ಈಸ್ ಕಾಸ್ಟ್ಲಿ ದೇರ್ ಅಲ್ಲಿ? ಕಾಸ್ಟ್ಲಿನಾ ಇದು? ಬಟ್ ತಿನ್ಬೇಕು ಅಂದ್ರೆ ಎಲ್ಲೋದ್ರೂ ತಿಂತಿರಲ್ವಾ? ಅಲ್ಲ ಅಲ್ಲಿ ಅಲ್ಲಿ ಅಮೆರಿಕದಲ್ಲಿ ಅಮೆರಿಕನಲ್ಲಿ ಕಾಸ್ಟ್ಲಿನಾ ಅಂತ ಅವರೇಕಾಳು. ಸೊ ನೀವು ಇಲ್ಲಿಂದ ಅಮೆರಿಕಾ ಹೋದ್ರು ಸಹ ನಾಡಿನ ರುಚಿ ಅಂತೂ ಮರೀಲಿಲ್ಲ. ನಾವು ಅದೇ ಅಡಿಗೆ ಮಾಡೋದಲ್ಲ. ಸೊ ಹೌ ಯು ಫೀಲ್? ಸೊ ನೌ ಯು ಆರ್ ಇನ್ ಬ್ಯಾಂಗ್ಳೂರ್, ಅವರೇಮೇಳ ಅವರೇಕಾಳು ನಂಗೆ ಈ ಸೀಸನ್ ಬಂದಿದೀವಲ್ಲ ತುಂಬಾ ಖುಷಿ, ಯಾಕಂದ್ರೆ ನನ್ನಂತೂ ಪ್ರಾಣ ಅವರೇಕಾಳು. ಅವರೇಕಾಳು ಮಸಾಲಾ ಹಾಕಿರ್ತಾರಲ್ಲ ಅದು.